श्री गुरु बसवलिंगाय नमः। ओम श्री गुरु बसवलिंगाय नमः। श्री गुरु बसवलिंगाय नमः। ओम श्री गुरु बसवलिंगाय नमः। विश्वधर्म प्रवचन वीक्षिसुतिरुवंतह एल्ला शरण बंधुगळिगू शरणु शरणार्थी। शरण बंधुगळे अवतारद महत्वपूर्णवादंत ओंदु कल्पनेयन्न नानु हेळ्ता इद्दे। गुरु बसवण्णनवरिगे सृष्टिकर्त आ परमात्मन बग्गे अचलवाद नंबिके, दृढ़वाद नंबिके, एंथ प्रसंगदल्लू अवरिगे अविश्वासवन्न बरलिल्ल। देवर बग्गे अविश्वासवन्न एंदु ताळबारदु, बरोदिल्ल। एंथ कठिन प्रसंगगळु बरलि हेळ्ता इद्दारे, कायद कळवळक्कागि काय एन्नेनु, जीवनोपायक्कागि एय एन्नेनु, यद्भवं तद्भवति, उरि बरलि सिरि बरलि, बेकु बेडेन्नेनु, नहारेनु मानवर बेडेनु, एंत मातन्नु हेळ्ता इद्दारे। नन्न कायद कळवळक्कागि काय एन्नेनु, नन्नन्नु कापाडप्प अंत तिळ्कोंडु ना एंत प्रसंगदल्लू नानु केळोदिल्ल। जीवनोपायक्कागि एय एन्नेनु, ನನ್ನ ಉಪಜೀವನಕ್ಕೆ ತುಂಬಾ ಕಷ್ಟ ಇದೆ, ನನಗೆ ಕೊಡು ಅಂತ ನಾನು ಹೇಳೋದಿಲ್ಲ, ನಾನು ಯಾರಿಗೂ ಕೇಳೋದಿಲ್ಲ, ಕಾಯಿದೆ ಅಂತ ಯಾರಿಗೂ ಅನ್ನೋದಿಲ್ಲ। ದೇವದ್ವಹಂ ತದ್ಭವತಿ, ಏನೇ ಬರಲಿ, ಉರಿ ಬರಲಿ ಸಿರಿ ಬರಲಿ, ಉರಿನೇ ಬರಲಿ ಸಿರಿನೇ ಬರಲಿ, ಏನೇ ಬರಲಿ, ಆದರೆ ನಾನೇನಂದ್ರೆ ನಾನೆಂಥ ಪ್ರಸಂಗದಲ್ಲೂ ನಾನೇನಂದ್ರೆ ಬೇಡಲಿಕ್ಕೆ ಸಾಧ್ಯನೇ ಇಲ್ಲ। ನಾನು ನಿಮ್ಮ ಹಾರೇನು ಮಾನವರ ಬೇಡೇನು, ನಾನು ನಿನ್ನನ್ನು ಬಿಡೋದಿಲ್ಲ, ಆದರೆ ನಾನು ಮಾನವರಿಗೆ ಯಾರಿಗೂ ಕೇಳಲಿಕ್ಕೆ ಸಾಧ್ಯವಿಲ್ಲ। ದೇವ, ನಿನ್ನ ಮೇಲೆ ಅತಿ ವಿಶ್ವಾಸ ನಂಬಿಕೆ ನನಗೆ ಖಂಡಿತ ಇದೆ। ಎಂಥ ಪ್ರಸಂಗದಲ್ಲೂ, ಎಂಥ ಕಷ್ಟ ಪ್ರಸಂಗದಲ್ಲೂ ಕೂಡ ಅವರು ಏನಂದ್ರೆ ಅವಿಶ್ವಾಸವನ್ನ ತಾಳಿಲ್ಲ। ಏನಂದ್ರೆ ಕ್ರೈಸ್ತ ಧರ್ಮದ ಪ್ರವಾದಿ ಯೇಸುಕ್ರಿಸ್ತ ಪರಮ ಪವಿತ್ರವಾದ ಬದುಕನ್ನ ಬದುಕಿ ಪ್ರಗತಿಪರ ವಿಚಾರವಾದವನ್ನ ಅವರ ಧರ್ಮದ ಪ್ರಕಾರ ಅಲ್ಲಿ ಪ್ರಚಾರವನ್ನ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಪ್ರಗತಿಪರ ವಿಚಾರವಾದವನ್ನ ಸಂಪ್ರದಾಯವಾದಿಗಳಿಗೆ ಹಿಡಿಸೋದಿಲ್ಲ। ಅವರಲ್ಲೂ ಕೂಡ ಸಂಪ್ರದಾಯವಾದಿಗಳು ಮತ್ತೆ ಅವರಿಗೆ ಪೂಜಾರಿಗಳು ಅಂತ ತಿಳ್ಕೊಂಡು ಹೇಳ್ತಾರೆ। ಅವರಿಗೆ ಯಾವಾಗ ಹಿಡಿಸಿಲ್ವೋ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಜನ ಯೆಹೂದಿಯರು। ಎಂದ್ರೆ ಯೇಸುಕ್ರಿಸ್ತನ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಕೆಲವನ್ನು ದುಡ್ಡಿನ ಆಸೆಗಾಗಿ, ಕೆಲವು ನಾಣ್ಯದ ಆಸೆಗಾಗಿ ಗುರುವನ್ನ ಹಿಡಿದುಕೊಟ್ಟ। ಹಿಡಿದುಕೊಟ್ಟ ತಕ್ಷಣ ಆಮೇಲೆ ಅವರಿಗೆ ಶಿಲುಬೆಗೆ ಏರಿಸಬೇಕು ಅಂತ ಕಠಿಣವಾದ ಶಿಕ್ಷೆಯನ್ನ ಯೆಹೂದಿಗಳು ಕೊಡ್ತಾ ಇದ್ದ। ಅಂತ ಸಂದರ್ಭದಲ್ಲಿ ಶಿಲುಬೆಯನ್ನ ಕಟ್ಟಿಗೆದು ಮಾಡಿ ಆ ಶಿಲುಬೆಯನ್ನ ಬೆನ್ನಿಗೆ ಕಟ್ಟಿ ಅವರು ಬೆಟ್ಟವನ್ನ ಹತ್ತಿಕೊಂಡು ಹೋಗಬೇಕು। ಬೆಟ್ಟವನ್ನ ಹತ್ತಿಕೊಂಡು ಹೋಗಬೇಕಾದ್ರೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಬಾರ್ಕೋಲ್ ತಗೊಂಡು ಅವರಿಗೆ ಬಾರಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಆದರೆ ಎಷ್ಟು ನೊಂದುಕೊಂಡು ಹೋಗ್ತಾರೆ। ಆವಾಗಂತಾರೆ, ತನ್ನ ಶಿಲುಬೆಯ ತಾ ಹೊತ್ತ ಯೇಸು, ತನ್ನ ಶಿಲುಬೆ ಹೊರಲಿಕ್ಕೂ ಯಾರು ಇರಲಿಲ್ಲ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಅಂದಾಗ ಆಮೇಲೆ ಬೆಟ್ಟ ತುದಿಗೆ ಹೋಗಿ ಆ ಶಿಲುಬೆ ನೆಟ್ಟು ಅಂದರೆ ಶಿಲುಬೆಯ ಆಕಾರದಲ್ಲಿಯೇ ಆ ಯೇಸುಕ್ರಿಸ್ತನನ್ನು ಮೊಳೆ ಹೊಡೆದು ನಿಲ್ಲಿಸ್ತಾರೆ। ನಿಲ್ಲಿಸುವಾಗ ಎಷ್ಟು ನೋವಾಗುತ್ತೆ, ಆ ಬಿಸಿಲಿಗೆ ಒಣಗಿ 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 ಪ್ರಾಣ ಬಿಡಬೇಕ್ರಿ, ಒಂದೇ ಸಲ ಗುಂಡಾಕರು ಹೋಗ್ಬಿಡತ್ತೆ ಮನುಷ್ಯ, ಆದರೆ ಇದು ಎಂಥ ಕಠಿಣವಾದಂತಹ ಶಿಕ್ಷೆ ವಿಚಾರ ಮಾಡಿರಿ। ಅಂಥ ಸಂದರ್ಭದಲ್ಲಿ ಯೇಸುಕ್ರಿಸ್ತ ಹೇಳ್ತಾರೆ, ಏನನ್ನ ದೇವರೇ, ಏನನ್ನ ದೇವರೇ, ನೀನನ್ನ ಕೈ ಬಿಟ್ಟಿಯಾ ಅಂತ ಹೇಳ್ತಾರೆ। ಅವ್ರು ಏನು ತಪ್ಪು ಮಾಡ್ತಾರೆ ಎನ್ನುವ ಕಲ್ಪನೆ ಅವರಿಗಿಲ್ಲ, ನೀನನ್ನು ಕೈಬಿಟ್ಟಿಯ ಅಂತ ಒಂದು ಸ್ವಲ್ಪ ಜಳಕ್ಕೆ ಬಂದ್ಬಿಡತ್ತೆ ಅವರ ಜೀವನದಲ್ಲಿ। ಆದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಗುರು ಬಸವಣ್ಣನವರ ಜೀವನದಲ್ಲಿ ಎಂಥ ಮಹತ್ವವಾದಂಥ ಒಂದು ಪ್ರಸಂಗಗಳು ಬಂದರೂ ಕೂಡ, ಎಂಥ ಕಠಿಣ ಪ್ರಸಂಗಗಳು ಬಂದರೂ ಕೂಡ ಅವರು ಎನಿ ಶನಿ ಚಂದರೆ ನಾ ಧೃತಿಗಡೆನಯ್ಯ, ಎಲುದೋರಿದರೆ ನರ ಹರಿದರೆ ಕರಳು ಕುಪ್ಪರಿಸಿದರೆ ನಾ ಧತಿಗಡೇನಯ್ಯ, ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ, ಆ ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದರೂ ಕೂಡ ಎಂಥ ಪ್ರಸಂಗದಲ್ಲೂ ನಾ ಧತಿಗಡಲಿಕ್ಕೆ ಸಾಧ್ಯವಿಲ್ಲ, ಏನೇ ಕಷ್ಟ ಬರಲಿ ಎಲ್ಲವೂ ನಿನ್ನ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ಒಣಗಿಸಿ ಎನ್ನ ಘನ ಘನ ನೆನೆಯ ಮಾಡಿದಡಿಯು
ಹರನುಳ್ಳನ್ನೆಕ್ಕ ಆಮೇಲೆ ನಾನು ನಿನ್ನ ಮಾಣೆ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೇ ದೇವ ನನ್ನಲ್ಲಿ ನನ್ನ ಒಂದು ಶರೀರದಲ್ಲಿ ಉಸಿರಿರೋವರೆಗೂ ನಾನು ನಿನ್ನ ನಾಮಸ್ಮರಣೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ನಾ ಎಂಥ ಪ್ರಸಂಗದಲ್ಲೂ ನಿನ್ನ ಬಗ್ಗೆ ಅವಿಶ್ವಾಸವನ್ನು ತಾಳುವುದಿಲ್ಲ. ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣನವರು, ದೇವರು ಹೇಗೆ ನಮಗೆ ರಕ್ಷಣೆ ಮಾಡ್ತಾನೆ, ಶರಣಾಗತರಾದಂಥ ಸಾಧಕರಿಗೆ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ, ಹಾವು ಕಿಚ್ಚು ಮುಟ್ಟಿಯ ಶಿಶುವೆಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪೆಯ ಎನ್ನೊಡನೆ. ಎಂಥ ಅದ್ಭುತವಾದ ಸಂದೇಶ. ಈಗ ಸಿಟಿಯಲ್ಲಿ ರೋಡಿಗೆ ಮನೆ ಇದೆ, ಆಗ ಗಂಡ ಹೆಂಡತಿ ಒಂದು ಮಗು ಇದೆ ಅಷ್ಟೆ. ಆಮೇಲೆ ಯಜಮಾನರು ಮನೆಗಿರತ್ತಾನೆ, ಯಜಮಾನರ ಕೈಯಲ್ಲಿ ಕೊಟ್ಟು ನೀವು ಕೆಲಸ ಮಾಡ್ಕೊಳ್ತೀರಾ ತಾಯಂದಿರು. ಆ ನಂತರ ಯಜಮಾನರ ಆಫೀಸ್ಗೆ ಹೋದ ಮೇಲೆ ಇನ್ನು ಮಗನ ನೋಡ್ಕೋಬೇಕಾದ್ರೆ ಹೇಗೆ, ಇಲ್ಲಿ ಕೆಲಸ ಮಾಡಬೇಕಾ ಮಗನ ನೋಡ್ಕೋಬೇಕಾ, ಅದು ಬೇಡ ಅಂದರೂ ಹೊರಗೆ ಹೋಗುತ್ತೆ, ಕಾಲು ಬಂದುಬಿಟ್ಟಿದ್ದಾವೆ, ಮುಂದೆ 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 ಹೋಗುತ್ತೆ. ಆ ಸಂದರ್ಭದಲ್ಲಿ ಜಾಣತ್ತಾಯಿ ಏನು ಮಾಡ್ತಾಳೆ ಅಂದರೆ, ಎಲ್ಲಾದರೂ ನನ್ನ ಮಗು ಸಂದಿಯಲ್ಲಿ ಕೈ ಹಾಕಿ ಆಮೇಲೆ ಹಾವು ಕಿಚ್ಚು ಮುಟ್ಟಿಯ ಶಿಶುವೆಂದು, ಅಂದರೆ ಯಾವಾಗಲೂ ಅಲ್ಲಾಡುವ ವಸ್ತುವನ್ನು ಮಕ್ಕಳಿಗೆ ತುಂಬ ಇಷ್ಟ, ಅದಕ್ಕೆ ಸರ್ಪ ಅಂತ ಮಗುಗೆ ಏನು ಗೊತ್ತಾಗತ್ತೆ, ಎಲ್ಲಾದ್ರಿಂದ ಅಲ್ಲಾಡ್ತಾ ಇದ್ದರೆ ಅದನ್ನು ಹೋಗಿ ಮುಟ್ಟೆ ಹತ್ತು. ಕಿಚ್ಚು ಅಂದರೆ ಅವಾಗ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರಲ್ಲ, ಯಾವಾಗಲೂ ನೆಲದ ಮೇಲೆ ಇರ್ತಿತ್ತು, ಈಗ ನನಗೆ ಇಷ್ಟ ಅಂದರೆ ಕಟ್ಟೆಗಳು ಇರ್ತಿದ್ದಿಲ್ಲ, ಎಲ್ಲಾದರೂ ಹೋಗಿ ಆ ಕಟ್ಟಿಗೆ ಎಳೆದು ಬಿಟ್ಟರೆ ಏನು ಮಾಡೋದು, ಬೆಂಕಿಯಲ್ಲಿ ಕೈ ಇಟ್ಟರೆ ಏನು ಮಾಡೋದು ಅಂತ ತಾಯಿಗೆ ತುಂಬ ಹೆದರಿಕೆಯಂತೆ. ಹೆತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ, ಹೆತ್ತ ತಾಯಿ ಮಗನ ಹಿಂದೆ ಸದಾ ಕಾಲ ಬರ್ತಾ ಇದ್ದಂತೆ ಅಂದಾಗ ಹಾಗೆ ಪಪ್ಪೆಯ್ಯ ಎನ್ನೊಡನೆ. ಹೇ ದೇವ, ಆ ಹೆತ್ತ ತಾಯಿ ಹೇಗೆ ಮಗನಿಂದ ಬರ್ತಾ ಇದ್ದಾರೋ ಆ ಥರ ನೀನು ಕೂಡ ನನ್ನಿಂದ ನೀನು ಸದಾ ಕಾಲ ನೀನು ಬರ್ತಾ ಇದೀಯಾ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಭಾರ ಮಾರ್ಮಿಕವಾಗಿ ಹರಿಹರ ಮಹಾಕವಿನು ಕೂಡ ಹೇಳ್ತಾ ಇದ್ದಾನೆ. ಬಸವಣ್ಣರು ಕೂಡಲ ಸಂಗಮದಲ್ಲಿ ಸಂಗಮನಾಥನ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಆವಾಗ ಏನು ಒಂದು ಮಾತು ಅವರು ಬಾಯಿದೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮುಂದಿದ್ದ ಬಸವನಂ ಕಂಡು ಸಂಗಮ್ ಮರುಗಿ ಬಂದಪ್ಪಿ ಕಣ್ಣೀರಂ ತೊಡೆದು ಮಿಗೆ ಮರುಗಿ ಮರುಗಿ ಬೇಡನ್ನ ಕಂದ ನಿನ್ನೊಡನೆ ಬಪ್ಪೆಂಬಸವ, ನೋಡು ನಿನ್ನಾಣೆ ನಿನ್ನೊಡನೆ ಬಪ್ಪೆಂಬಸವ, ಕಂದ ಬೇಡಯ್ಯ ಬೇಡಯ್ಯ ನೇಹದಾ ನಿಧಿಯೇ ಹಿಂದುಗೊಂಡು ಬಂದೆನನ್ನ ಸುಕೃತದ ಸುದೇ. ಪರಮಾತ್ಮನ ಸುಕೃತದ ಸುದಿಯಾದನಂತೆ ಬಸವಣ್ಣನವರು. ನಾನಿನ್ನ ಏಂದ್ರೆ ಬಸವಣ್ಣನವರ ತಾಕೂತಂತಹ ಸಂದರ್ಭದಲ್ಲಿ ಆ ಸಂಗಮನಾಥನ ವಾಣಿ ಆಗ್ತಾ ಇದೆಯಂತೆ. ಮಗನೇ ನೀನು ಹೆದರ್ಕೋಬೇಡ, ನೀನು ಬೇಸರ ಮಾಡ್ಕೋಬೇಡ, ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಸದಾ ಕಾಲ ಇರ್ತಾ ಇದ್ದೀನಿ, ನಿನ್ನ ಹಿಂದೆ ನಾನು ಬೆಂಗಾವಲಿಗೆ ಇರ್ತಾ ಇದ್ದೀನಿ, ನಡೆದಲ್ಲಿ ನಡೆದೆ ಪೆಂ, ಬಂದಲ್ಲಿ ಬಂದೆ ಪೆಂ, ಕರದಲ್ಲಿ ಓ ಎಂದೆ ಪೆಂ, ನೀ ಎಲ್ಲಿ ಕರಿತೀಯೋ ಅಲ್ಲಿ ನಾನು ಬರ್ತಾ ಇದ್ದೀನಿ, ನಾನು ನಿನ್ನ ಜೊತೆಲೇ ಬರ್ತಾ ಇದ್ದೀನಿ, ನಾನು ನನ್ನ ಕಂದ ಅಲ್ವಾ ನೀನು, ನನ್ನ ಮಗ ಅಲ್ಲ ಅಂತ ತಿಳ್ಕೊಂಡು ಹೇಳಿ, ಕಂದ ಬೇಡಯ್ಯ ಬೇಡಯ್ಯ ನೇಹದಾನಿದೆಯೇ ಎನ್ನ ಹಿಂದುಗೊಂಡು ಬಂದೆನೆನ್ನ ಸುಕೃತದ ಸುದಿಯೇ, ನನ್ನ ಸುಕೃತದ ಸುದಿಯಾಗಿದೆಯಪ್ಪ, ನಿನ್ನ ಜೊತೆಯಲ್ಲಿ ಸದಾ ಕಾಲ ನಾನು ಹಿಂದೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ನಾನೊಂದು ಉದಾಹರಣೆ ಹೇಳ್ತೀನಿ ರೀ ಬಸವಣ್ಣವ್ರ ಬಗ್ಗೆ ಹೇಳುವಾಗ, ಏನಂದರೆ ಹೇಗೆ ನಮಗೆ ಭದ್ರವಾದ ರಕ್ಷಾ ಕವಚರಾಗಿ ಅವರು ಕಾಪಾಡ್ತಾರೆ ಅನ್ನೋದಕ್ಕೆ. ಒಂದು ಸಲ ಏನಾಯಿತು ಅಂದರೆ, ನಮ್ಮಲ್ಲಿ ಭಾಳ ಜನ ಶರಣರು, ರಾಷ್ಟ್ರೀಯ ಬಸವದಳ, ಸಾವಿರಾರು ರಾಷ್ಟ್ರೀಯ ಬಸವದಳ ಇರುವುದರಿಂದ ಇಲ್ಲಿ ಬಡವರು, ಶ್ರೀಮಂತರು, ಅಧಿಕಾರಿಗಳು, ಸಾಮಾನ್ಯ ವರ್ಗದವರು ಎಲ್ಲರೂ ಇರುವುದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ರೈತ ಆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ, ಹೀಗೆ ಪ್ರವಚನ ಪ್ರವಚನ ಮತ್ತು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಬಹಳ ಒಳ್ಳೆ ಭಕ್ತ, ಶ್ರದ್ಧೆ ನಿಷ್ಠೆ ಎಲ್ಲ ಇದೆ. ಒಂದು ದಿವಸ ಮಧ್ಯಾಹ್ನ ಹೋಗ್ತಾ ಇರೋ ಸಂದರ್ಭದಲ್ಲಿ ಹೊಲದಲ್ಲಿ ಅವನಿಗೆ ಯಾರೋ ಭಯಾನಕ, ಯಾರ್ಯಾರೂ ಇಲ್ಲ. ಆವಾಗ ಬಸವಣ್ಣ ನಾನು ಒಂಟಿ ಆದ್ನೇನು ಅನ್ಸುತ್ತೆ, ನನಗೆ ಯಾರೂ ಇಲ್ವಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಏನೋ ಒಂದು ಧ್ವನಿ ಕೇಳಿಸ್ತಾನೆ. ನಾ ಇದ್ದೀನಪ್ಪ, ನಿನ್ನ ಹಿಂದೆ ಇದ್ದೀನಲ್ಲ ನಾನು ಅಂದಾಗ, ಎಲ್ಲಿ ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಹಿಂದೆ ನೋಡಿದಾಗ, ಇಲ್ಲ ನೀನು ಮೇಲೆ ನೋಡಬೇಡ ಕೆಳಗೆ ನೋಡು ಅಂತ. ಕೆಳಗೆ ನೋಡು ಅಂದ, ಕೆಳಗೆ ನೋಡಿದರೆ ಕರೆಕ್ಟಾಗಿ ಒಬ್ಬರಿಂದೊಬ್ಬರು ಹೋದಾಗ ಏನಂದ್ರೆ ನಾಲ್ಕು ಹೆಜ್ಜೆಗಳು ಹೇಗೆ ಮೂಡುತ್ತೋ ಹಾಗೆ ಎರಡು ನಾಲ್ಕು ಹೆಜ್ಜೆಗಳು ಮೂಡ್ತಾ ಇದೆ. ಅವನಿಗೆ ವಿಶ್ವಾಸ ಬಂತು, ನನ್ನ ಎರಡು ಹೆಜ್ಜೆ ಬಸವಣ್ಣವರು ಎರಡು ಹೆಜ್ಜೆ ಅಂತ ಅವನಿಗೆ ಭಾಳ ಖುಷಿಯಾಯಿತು. ಖುಷಿಯಾದ ನಂತರ ಮುಂದೆ ಅವನಿಗೆ ಹೋಗ್ತಾ ಇದ್ದಾಗ ಮುಂದೆ ಸ್ವಲ್ಪ ಕಲ್ಲು ದಿನ್ನೆ ಇಂಥ ಒಂದು ಜಾಗ ಸಿಬ್ಬಂತು. ಅವ್ನು ದಾಟ್ಕೊಂಡು ಹೋಗುವಾಗ ಅನ್ನಿಸ್ತು, ಬಸವಣ್ಣವರ ನಿಂದ ಅದರೋ ಇಲ್ಲ ನೋಡೋಣ ಅಂತ. ತಿರುಗಿ ನೋಡ್ತಾನ, ಎರಡೇ ಹೆಜ್ಜೆ ಮೂಡ್ತಾ ಇದ್ದವು.
ಬಸವಣ್ಣ, ಒಳ್ಳೆ ಹೆಜ್ಜೆ ಜಾಗ ಇದ್ದಲ್ಲಿ, ಒಳ್ಳೆ ರಸ್ತೆ ಇದ್ದಲ್ಲಿ ನೀವು ಬಂದ್ರಿ, ಇಂಥ ಕಲ್ಲು ಮುಳ್ಳು ಇದ್ದಲ್ಲಿ ನೀವು ಬರೋದಿಲ್ವಾ ಅಂತ. ಯಾಕಪ್ಪ, ನಿಮ್ಮ ಜೊತೆಲೇ ಇದ್ದೀನಲ್ಲ ನಾನು ಅಂತ. ಮತ್ತೆ ಅಲ್ಲಿ ನಾಲ್ಕು ಹೆಜ್ಜೆ ಕಂಡು ಇಲ್ಲಿ ಎರಡೇ ಹೆಜ್ಜೆ ಇದಾವಲ್ಲ ಅಂದರೆ, ಹೌದು ಮತ್ತೆ ಅವು ನನ್ನ ಹೆಜ್ಜೆ, ಮತ್ತು ನನ್ನ ಎಲ್ಲಿ ಹೋದು ಅಂತ ಕೇಳ್ತಾನೆ ಆ ಭಕ್ತ. ನನ್ನ ಎಲ್ಲಿ ಹೋದು ಅಂದರೆ, ನನ್ನ ಮಗನಿಗೆ ಕಲ್ಲು ಮುಳ್ಳು ಚುಚ್ಚಬಾರ್ದು ಅಂತ ನಿನ್ನನ್ನು ನಾನು ಎತ್ಕೊಂಡು ಬಿಟ್ಟಿದ್ದೀನಿ, ಅದಕ್ಕೆ ನನ್ನ ಹೆಜ್ಜೆ ಮೂಡ್ತವ, ನಿನ್ನ ಹೆಜ್ಜೆ ಮೂಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಬಸವಕಪ್ಪ ಪರಮಾತ್ಮನು ಯಾವ ಸಾಧಕನು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಶರಣಾಗತಿ ಭಾವದಿಂದ ಪರಮಾತ್ಮನ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾನೋ, ಆಗ ಪರಮಾತ್ಮ ಸದಾಕಾಲ ಬೆಂಗಾವಲಿಗಿರ್ತಾ ಇದ್ದಾನೆ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾನು ಹಿಂದೆ ಬರ್ತಾ ಇದ್ದೀನಿ ಬಸವಣ್ಣ, ನೀನು ಯೋಚನೆ ಮಾಡಬೇಡ ಅನ್ನುವ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಬಸವಣ್ಣನವರಿಗೆ ಒಂದು ಧೈರ್ಯ, ಆತ್ಮಬಲವನ್ನು ಅವರಿಗೆ ಇದ್ದಿನ್ನೂ ಹೆಚ್ಚಾಗತ್ತೆ, ಮತ್ತು ಹೆಚ್ಚಾಗತ್ತೆ. ಭದ್ರವಾದಂಥ ರಕ್ಷಾ ಕವಚನಾಗಿ ಗುರು ಮತ್ತು ದೇವರು ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆ. ಶರಣ ಬಂಧುಗಳೇ, ಇನ್ನು ಕೆಲ ವಿಚಾರಗಳನ್ನು ನಾನು ಮತ್ತೆ ನಾಳೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಶರಣು.